ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಅಡುಗೆಯಲ್ಲಿ ಉಪ್ಪು ಇಲ್ಲ ಆದರೆ ಎಷ್ಟೊಂದು ಸಪ್ಪೆ ಅನಿಸುತ್ತೆ ಅಲ್ವಾ? ತಿನ್ನೋಕೆ ಆಗೋದಿಲ್ಲ, ಅದರ ರುಚಿಯೇ ಇರೋದಿಲ್ಲ. ನಾವು ಪ್ರತಿದಿನ ಬಳಸುವಂತಹ ಉಪ್ಪಲ್ಲಿ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಕೆಲವೊಂದು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪೋಷಕಾಂಶಗಳನ್ನು ಕೊಡುತ್ತೆ, ಇನ್ನು ಕೆಲವೊಂದು ಜಾತಿಯ ಅಥವಾ ಕೆಲವೊಂದು ಥರದ ಉಪ್ಪುಗಳು ನಾವು ಮನೆಮದ್ದನ್ನಾಗಿ ಕೂಡ ಬಳಸಬಹುದು. ಅಂಥದ್ರಲ್ಲಿ ಒಂದು ಸೈಂಧವ ಲವಣ. ತುಂಬ ಜನ ತುಂಬ ರೀತಿಯಲ್ಲಿ ಬಳಸ್ತಾರೆ ಇದನ್ನು, ತುಂಬ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಇದನ್ನು ಪರಿಹಾರವಾಗಿ ಬಳಸಬಹುದು. ಸೈಂಧವ ಲವಣ ಅಂದರೆ ಏನು? ನಾರ್ಮಲ್ ಆಗಿ ಸಿಂಧು ಪ್ರದೇಶಗಳಲ್ಲಿ ಸಿಗುವಂತಹ ಅಥವಾ ಸಿಂಧು ಪ್ರದೇಶದ ಕಡೆ ಸಿಗುವಂತಹ ಉಪ್ಪು ಇದು. ಅದರಿಂದಾಗಿ ಇದಕ್ಕೆ ಸೈಂಧವ ಲವಣ ಅಂತ ಕರೀತಾರೆ. ನಾರ್ಮಲ್ ಆಗಿ ಹೇಳೋದಂತ ಹೇಳಿದರೆ ಉತ್ತರ ಭಾರತ ಕಡೆ ಅಥವಾ ಎಸ್ಪೆಷಲಿ ಹಿಮಾಲಯ ಕಡೆಗಳಲ್ಲಿ ಸಿಗುವಂತಹ ಒಂದು ರೀತಿಯ ಉಪ್ಪಿದು. ಕೆಲವೊಂದು ಉಪ್ಪು ಸರೋವರಗಳು, ಉಪ್ಪು ನೀರಿನ ಸರೋವರಗಳಿರುತ್ತಲ್ಲ, ಅಲ್ಲಿಂದ ಕೂಡ ಆ ನೀರಿಂದ ಕೂಡ ತಯಾರು ಮಾಡಬಹುದು ಇದನ್ನು. ಸೊ ಆ ಉಪ್ಪನ್ನು ಸೈಂಧವ ಲವಣ ಅಂತ ಹೇಳ್ತೀವಿ. ಅದರಲ್ಲಿ ತುಂಬಾ ಪೋಷಕಾಂಶಗಳಿರುತ್ತೆ, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಮನೆಮದ್ದಾಗಿ ಯೂಸ್ ಮಾಡಬಹುದು. ಆಯುರ್ವೇದದ ಪ್ರಕಾರ ನಮ್ಮ ದೇಹಕ್ಕೆ ತಂಪು ಕೊಡುವಂಥದ್ದು ಇದು. ಸೊ ಬೇಸಿಗೆಯಲ್ಲೆಲ್ಲ ನಮ್ಮ ದೇಹನ ತಂಪು ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿ ಯಾರಿಗೆ ಹೊಟ್ಟೆ ಹುಳದ ಸಮಸ್ಯೆ ಇರುತ್ತೆ, ಜಂತು ಹುಳ ಸಮಸ್ಯೆ ಇರುತ್ತೆ, ಅಂಥವರಿಗೆ ಕೂಡ ಇದನ್ನು ಮನೆಮದ್ದಾಗಿ ನಾವು ಯೂಸ್ ಮಾಡಬಹುದು. ಇನ್ನು ನಿಂಬೆ ಹಣ್ಣಿನ ಜೊತೆ ನಾವು ಈ ಸೈಂಧವ ಲವಣನ ಹಾಕಿ ನೀರಿಗೆ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ರೆ ತುಂಬ ನಿಶಕ್ತಿ ಆಗ್ತಾ ಇದ್ರೆ ಇದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿಯಲ್ಲಿ ಕಣ್ಣಿನ ದೃಷ್ಟಿಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಪೋಷಕಾಂಶಗಳು ಇದರಲ್ಲಿರುತ್ತೆ. ಹಾಗೇನೆ ನಮ್ಮ ಜೀರ್ಣಕ್ರಿಯೆಗೆ ಕೂಡ ತುಂಬಾ ಹೆಲ್ಪ್ ಆಗುವಂತಹ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಸಿಗುವಂತಹ ಉಪ್ಪು ಇದು ಸೈಂಧವ ಲವಣ. ಹಾಗೇನೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ, ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಅದೇ ರೀತಿಯಲ್ಲಿ ನಮ್ಮ ವೆಯ್ಟ್ ಲಾಸ್ಗೆ, ತೂಕ ಇಳಿಕೆಗೆ ಕೂಡ ಹೆಲ್ಪ್ ಮಾಡುವಂತಹ ಒಂದು ಪೋಷಕಾಂಶಗಳು ಸಿಗುತ್ತೆ ಇದರಲ್ಲಿ. ಅಲೋವೆರಾ ಜೊತೆ ಈ ಸೈಂಧವ ಲವಣನ ಮಿಕ್ಸ್ ಮಾಡಿ ನಾವು ಫೇಸ್ಗೆ ಎಲ್ಲ ಹಚ್ಚೋದ್ರಿಂದ ನಮ್ಮ ಫೇಸ್ ಅಥವಾ ಸ್ಕಿನ್ ತುಂಬ ಗ್ಲೋ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿಯಲ್ಲಿ ಸ್ನಾನದ ನೀರಿಗೆ ಕೂಡ ಇದನ್ನು ಮಿಕ್ಸ್ ಮಾಡ್ಬೋದು. ಸ್ನಾನದ ನೀರಿಗೆ ಮಿಕ್ಸ್ ಮಾಡೋದ್ರಿಂದ ನಮಗೆ ದಿನಪೂರ್ತಿ ಆ್ಯಕ್ಟಿವ್ ಆಗಿರೋದಕ್ಕೆ ಅಥವಾ ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಲ್ಲಿ ನಮಗೆ ಸಣ್ಣ ಪುಟ್ಟ ಚರ್ಮದ ಸಮಸ್ಯೆಗಳಿದ್ರೆ, ತುರಿಕೆಗಳಿದ್ರೆ ಎಲ್ಲ ಕೂಡ ಕಡಿಮೆ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಹಲ್ಲಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಯಾವ ರೀತಿ ಬಳಸ್ಬೋದು ಅಂತ ಹೇಳಿದರೆ, ನೆಲ್ಲಿಕಾಯಿ ಪುಡಿ ಜೊತೆ ಈ ಸೈಂಧವ ಲವಣನ ಮಿಕ್ಸ್ ಮಾಡಿಕೊಂಡು ನಾವು ಹಲ್ಲುಜ್ಜಬಹುದು ಅಥವಾ ಹಲ್ಲಿಗೆ ನಿಧಾನವಾಗಿ ಹಲ್ಲಿಗೆ ವಸಡಿಗೆ ಎಲ್ಲ ಮಸಾಜ್ ಮಾಡ್ಬೋದು. ಇದರಿಂದಾಗಿ ಹಲ್ಲು ಹಳದಿ ಆಗಿದ್ರೆ ಕರೆಕ್ಟ್ ಆಗುತ್ತೆ, ಅಂದರೆ ಬಿಳಿ ಆಗುತ್ತೆ. ಅದರ ಜೊತೆಯಲ್ಲಿ ಒಸಡು ಊತ, ಒಸಡಲ್ಲಿ ಬ್ಲಡ್ ಬರ್ತಾ ಇರೋದು ಈ ಥರ ಎಲ್ಲ ಇದ್ರೆ ಕಡಿಮೆ ಆಗುತ್ತೆ. ಹಾಗಾಗಿ ಒಸಡಿನ ಆರೋಗ್ಯಕ್ಕೆ ಜೊತೆಗೆ ಹಲ್ಲಿನ ಆರೋಗ್ಯಕ್ಕೆ ಎರಡಕ್ಕೂ ಕೂಡ ಈ ಸೈಂಧವ ಲವಣ ತುಂಬಾ ಬೆಸ್ಟ್ ಅಂತ ಹೇಳ್ಬಹುದು. ಇನ್ನು ನೆಗಡಿ ಕೆಮ್ಮು ಎಲ್ಲ ಇದ್ರೆ ಶುಂಠಿ ರಸದ ಜೊತೆ ಈ ಸೈಂಧವ ಲವಣನ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ನೆಗಡಿ ಕೆಮ್ಮು, ಗಂಟ್ಲು ಕೆರೆತ ಏನೇ ಇರಲಿ ತುಂಬಾ ಬೇಗ ಕ್ಲಿಯರ್ ಆಗುತ್ತೆ. ಹಾಗೆ ತುಂಬ ಕಫ ಗಟ್ಟಿ ಆಗಿದ್ರೂ ಕೂಡ ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ನೀರಿಗೆ ಈ ಸೈಂಧವ ಲವಣನ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಫುಲ್ ವಾಮಿಟ್ ಆಗಿ ಅದರ ಜೊತೆಯಲ್ಲಿ ಕಫ ಎಲ್ಲ ಕಿತ್ತು ಹೊರಗಡೆ ಬರುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ಲಿ, ತುಂಬ ಜನಕ್ಕೆ ಅಜೀರ್ಣದ ಸಮಸ್ಯೆ ಇರುತ್ತೆ, ಹಸಿವಾಗಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಹೊಟ್ಟೆಯ ಜೀರ್ಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪ್ರಾಬ್ಲಮ್ಸ್ಗಳಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಇದು. ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಹೇಳಿದರೆ, ಮಜ್ಜಿಗೆಯಲ್ಲಿ ಸೈಂಧವ ಲವಣನ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ನೀರು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಅಜೀರ್ಣ ಆಗಿದ್ರೆ ಕರೆಕ್ಟ್ ಆಗುತ್ತೆ, ಹಾಗೆ ಹಸಿವು ಇಲ್ಲದೆ ಇರೋರಿಗೆ ಚೆನ್ನಾಗಿ ಹಸಿವಾಗುತ್ತೆ, ಚೆನ್ನಾಗಿ ಊಟ ಎಲ್ಲ ಕೂಡ ಸೇರುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ಗಳು ಇದೆ ಹೌದು, ಆದರೆ ಒಳ್ಳೆಯದು ಅಂದ್ಬಿಟ್ಟು ತುಂಬ ಜಾಸ್ತಿ ತಿನ್ನಬಾರ್ದು, ಲಿಮಿಟಲ್ಲಿ ತಿನ್ನಬೇಕು. ಜಾಸ್ತಿ ತಿಂದರೆ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ಗಳು ಆಗಬಹುದು, ತುಂಬ ಲಿಮಿಟ್ಗಿಂತ ಜಾಸ್ತಿ ತಿಂದರೆ. ಆದರೆ ತಿನ್ನುವಾಗ ಕೂಡ ನಾವು ಕೆಲವೊಂದು ಪ್ರಿಕಾಷನ್ಸ್ಗಳನ್ನು ತಗೊಳ್ಬೇಕಾಗತ್ತೆ. ಕೆಲವರಿಗೆ ಕಿಡ್ನಿ ಸ್ಟೋನ್ ಅಥವಾ ಕಿಡ್ನಿಯ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಅಂಥವರು, ಅಥವಾ ಹೈಪರ್ ಟೆನ್ಷನ್ ಪ್ರಾಬ್ಲಮ್ ಇರೋರು, ಅದೇ ರೀತಿ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋರು, ಅಂದರೆ ಅಧಿಕ ರಕ್ತದೊತ್ತಡ ಇರೋರು, ಬಿ ಪಿ ಪೇಷಂಟ್ಸ್, ಅವರಿಗೆಲ್ಲ ಈ ಸೈಂಧವ ಲವಣ ಅಷ್ಟೊಂದು ಒಳ್ಳೆಯದಲ್ಲ. ಯಾವುದೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಉಪ್ಪನ್ನು ತಿನ್ನಬಾರ್ದು ಅಥವಾ ಉಪ್ಪಿನ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಆ ಆರೋಗ್ಯ ಸಮಸ್ಯೆಗಳಿರೋರಿಗೆ ಸೈಂಧವ ಲವಣದ ಬಳಕೆ ಕೂಡ ಕಡಿಮೆನೇ ಮಾಡಬೇಕಾಗತ್ತೆ. ಆದರೆ ಕಂಪೆರೇಟಿವ್ಲಿ ನಾರ್ಮಲ್ ಉಪ್ಪು ನಾವೇನು ಯೂಸ್ ಮಾಡ್ತೀವಿ, ಪುಡಿ ಉಪ್ಪು ಅಥವಾ ಟೇಬಲ್ ಸಾಲ್ಟ್ ಅಂತ ಹೇಳ್ತೀವಿ, ಅದಕ್ಕಿಂತ ಇದು ಬೆಟರ್ ಅಂತ ಹೇಳ್ಬೋದು. ಸೈಂಧವ ಲವಣ ಅಂದರೆ ಏನು, ಅದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ, ನಮಗೆ ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ್ರಿ ಅಲ್ವಾ?
ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಬೇರೆಯವರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಏನೇ ಸಜೆಷನ್ಗಳಿದ್ರು ಪ್ಲೀಸ್ ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.